ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಗೆ ಬೆಂಕಿ ಹತ್ತಿಕೊಂಡಿರುವ ಘಟನೆ ಮರಾಠಗಲ್ಲಿಯ ಕಲ್ಲಪ್ಪ ಮಡಿವಾಳ್ ಮತ್ತು ಸುರೇಶ್ ಮಡಿವಾಳ್ ಎಂಬುವರಿಗೆ ಸೇರಿದ ಮನೆಯಲ್ಲಿ ನಡೆದಿದ್ದು ಈ ಮನೆಯಿಂದ ಬೆಂಕಿ ಹೊರ ಬರುತ್ತಿರುವುದನ್ನು ಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದವರು ಗಮನಿಸಿದ್ದು ಕೂಡಲೇ ಅಕ್ಕಪಕ್ಕದ ಮನೆಯವರು ಸೇರಿ ನೀರು ಹಾಕಿ ಬೆಂಕಿಯನ್ನು ನಂದಿಸಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಮನೆಯಲ್ಲಿದ್ದ ಹಣ ಬೆಳ್ಳಿ ಬಂಗಾರ ಬಟ್ಟೆ ಬರೆ ಹಾಸಿಗೆ ಟಿವಿ ಗೋದ್ರೇಜ್ ಮತ್ತು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಸೇರಿದಂತೆ ಗಾಡಿ ಲೈಸೆನ್ಸ್ ಮತ್ತು ಅಂಕಪಟ್ಟಿ ಮುಂತಾದ ದಾಖಲಾತಿಗಳು ಸಂಪೂರ್ಣ ಸುಟ್ಟು ಹೋಗಿದೆ ಬಹಳ ನಷ್ಟವಾಗಿದ್ದು ಹಾಗೂ ಸ್ಥಳೀಯರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಎಸ್ಐ ಮುಲ್ಲಾ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ ನಾಯಕ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಹುಕ್ಕೇರಿ ಮ್ಯಾಲಿಡಿ ಅಲ್ಲಿ ಮ್ಯಾಲ ಹಾಂ ಅಲ್ಲಿ ಮುಂದೆ ಮೂಜಿಗೆ ಹೋಗ್ಲಿ ಇಡ್ಕಂಗ ಮ್ಯಾಲ ಬಂಗಾರ ಬಂಗಾರ ಇತ್ತಪ್ಪ ಲೋನ್ ತಗಿಸಿದ್ದು ಮೊನ್ನೆ ಲೋನ್ ಅನ್ನು 1 ಲಕ್ಷ ರೂಪಾಯಿ ಲೋನ್ ರೊಕ್ಕ ಅಷ್ಟಿದ್ದು ರೀ ಮೂವತ್ತು ಸಾವಿರ ಆಯ್ತು